ಸಹೋದರನನ್ನ ಕಳೆದುಕೊಂಡ ನಿಟ್ಟಿನಲ್ಲಿ ಯಾವ ರೀತಿ ದುಃಖಿತರಾಗಿದ್ದಾರೆ ಅಂತ ನೋಡ್ಬೋದು. ನಿಜವಾಗ್ಲೂ ಕರಳು ಹಿಂಡುವಂತಹ ದೃಶ್ಯ ಇದು. ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ತಮ್ಮವರನ್ನ ಕಳೆದುಕೊಂಡಂತಹ ದುಃಖ ಅವರನ್ನ ಬಾಧಿಸ್ತಾ ಇದೆ. ಈಗ ಅವರು ಇತ್ತೀಚಿನ ದಿನಗಳಲ್ಲಿ ಕಳೆದ 4-5 ವರ್ಷಗಳಿಂದ ತುಂಬಾ ಸಕ್ರಿಯವಾಗಿ ನಮ್ಮ JDSನ ಮುಖಂಡರಾಗಿ ಇಲ್ಲಿನ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಗುರುತಿಸಿಕೊಂಡು ಈ ಚುನಾವಣೆಯಲ್ಲಿ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಹೋರಾಟವನ್ನು ಮಾಡಿ ಮಾನ್ಯ ಶಾಸಕರ ಗೆಲುವಿಗೆ ನಿರ್ಣಾಯಕ ಪಾತ್ರವನ್ನು ವಹಿಸಿದರು. ಆದರೆ ನನಗೆ ಹನುಮಂತರಾಯಪ್ಪನವರು ಸುಮಾರು 15-16 ವರ್ಷಗಳಿಂದ ನನ್ನ ಆತ್ಮೀಯರು. ನಾನು ಚಿಕ್ಕವನಾದ್ರೂ ಅವರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ಜನಪರವಾದ ಒಂದು ಸಾಮಾಜಿಕ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅವರು ವ್ಯವಹಾರಿಕವಾಗಿ ಬೇರೆ ಬೇರೆ ಇದ್ರು ಅವರ ಸಾಮಾಜಿಕ ಚಿಂತನೆ, ರಾಜಕೀಯ ಚಿಂತನೆ ಬಹಳ ಆತ್ಮೀಯ ಒಡನಾಟವನ್ನು ಹೊಂದಿದ್ರು ನನ್ನ ಹತ್ರ. ನಾನು ಒಂದು ಪಕ್ಷದ ವಕ್ತಾರನಾಗಿ ಹಿಂದೆ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನನಗೆ ಅವರ ಸಹಕಾರ, ಅವರ ಸಲಹೆ ಎಲ್ಲವೂ ಇತ್ತು. ನಮ್ಮ ಹತ್ರ ನಾನು ಚಿಕ್ಕವನಾದ್ರೂ ನಮ್ಮ ಹತ್ರ ರಾಜಕೀಯವಾಗಿ ಚರ್ಚೆಯನ್ನು ಮಾಡ್ತಾ ಇದ್ರು. ಹನುಮಂತರಾಯ ಹೇಳಕ್ಕಾಗದಿಲ್ಲ, ಅದು ಆಕಸ್ಮಿಕವಾಗಿ ಆಗಿರುವಂತಹ ಸಂದರ್ಭದಲ್ಲಿ ಅದನ್ನ ಬೇರೆ ದೇಶದವರು ಭದ್ರತೆ ಕೊಡಲಿ ಅಂತ ನಾವು ಅವರಲ್ಲಿ ಒತ್ತಾಯ ಮಾಡಿದ್ವಿ. ಅದಕ್ಕೋಸ್ಕರ ಓಡಾಡಿದ್ರು. ಆಮೇಲೆ ಮುಖ್ಯವಾಗಿ ನಮ್ಮ ಜನಾಂಗಕ್ಕೆ ಅಧ್ಯಕ್ಷರಾಗಿದ್ದರು, ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿದ್ದರು. ಪಾಪ ಅದಕ್ಕೋಸ್ಕರ ನಾವು ಜನಾಂಗನ ಸಮಾಜನ ಭಾರಿ ಗೌರವಿಸ್ತೀವಿ. ನಾವು 3 ದಿವಸ ಮುಂದೆ ನಮ್ಮ ಅಣ್ಣನ ಮಗನ ಮದುವೆಗೆ ಪತ್ರಿಕೆ ಕೊಡಕ್ಕೆ ಬಂದಿದ್ದೆವು. ಒಂದು ಎರಡನೇದು ಮನೆ ಇದೇ JDS ಮುಖಂಡರಾದ ಇವರು ಗುಂಡಪ್ಪನವ್ರ ಮನೆಗೆ ಒಳಗೆ ಅವರು ಬೀಗರು ಇಟ್ಟಿತ್ತು. ಅವತ್ತು ಸ್ವಂತ ಅವ್ರು ಬಂದು ನಿರ್ಮಲ ತಾಲೂಕು ಅಲ್ಲೇ JDS ಸ್ವಂತ ಇದ್ರು. ದಾಸರಳ್ಳಿ ಒಳಗೆ ಅವರು ನೆಲಸ ವಾಸ ಮಾಡಿದ್ರು. ಹತ್ತಿರ ಸಂಬಂಧಿಗಳಾದರೂ ಫ್ರೆಂಡ್ಶಿಪ್ಪು, ಸಮಾಜ ಮುಖಂಡರು, ಪಕ್ಷದ ಹಿತೈಷಿಗಳು ಅಂತ ನಿಷ್ಠಾವಂತರು ಸರ್. ನಾವು ಹಾಗೆ ಹೇಳಿಲ್ಲ, ನಿಷ್ಠಾವಂತರು. ಹತ್ತಿರದ ಮೇಲೆ ಮುಖ್ಯಮಂತ್ರಿ ನಮ್ಮ ಶಾಸಕರ ಹತ್ರ ಭಾರಿ ಹತ್ತಿರದಾಗಿ ಸರ್ಕಾರದವ್ರಿಗೆ ಅತಿ ಶುದ್ಧವಾಗಿ ಅವ್ರ ಪಾಪ ಪಾರ್ಥಿವ ಶರೀರ ಇದು ಆಗಿದೆಯಲ್ಲ, ಪಾರ್ಥಿವ ಧರಿಸ್ಕೊಡ್ಲಿ ಅನ್ನೋದು, ಪಾಪ ಅವರು ಕುಟುಂಬಸ್ಥರಿಗೆ ಧೈರ್ಯ ಹೇಳಿ ಅನ್ನೋದು.